ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಸಿಎಂ ಬುಲಾವನ್ನ ಮಾಡಿದ್ದಾರೆ. ಈ ಹಿನ್ನೆಲೆ ಇವತ್ತು ಸಂಜೆ ಅಥವಾ ನಾಳೆ ಸಿಎಂ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಸಿಎಂ ಅವರು ಕರೆ ಮಾಡಿ ಬರುವಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಅಥವಾ ನಾಳೆ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡ್ತಾರೆ. ಮಾಧ್ಯಮದ ಜೊತೆ ಯಾವುದನ್ನೂ ಕೂಡ ಹೇಳದೆ ಹೋಗಬೇಡಿ ಅಂದ್ರೆ ಹೇಳೋಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಕುಳಿತು ಎಲ್ಲವನ್ನ ಮಾತನಾಡೋಣ ಅಂತ ಬಿಎಸ್ವೈ ಹೇಳಿದ್ದಾರೆ. ನಿಮ್ಮ ಸಮಸ್ಯೆ ಏನಿದೆ ಅಂತ ಕುಳಿತು ಚರ್ಚೆಯನ್ನ ಮಾಡೋಣ. ಯಾವುದೇ ದುಡುಕಿನ ನಿರ್ಧಾರವಾಗಲಿ ಹೇಳಿಕೆಯಾಗಲಿ ಕೊಡೋದು ಬೇಡ. ಕಾವೇರಿ ನಿವಾಸಕ್ಕೆ ಬಂದು ಭೇಟಿ ಮಾಡುವಂತೆ ರಮೇಶ್ ಜಾರಕಿಹೊಳಿ ಅವರಿಗೆ ಸಿಎಂ ಬುಲಾವು ನೀಡಿದ್ದಾರೆ. ಇವತ್ತು ಸುತ್ತೂರು ಮಠಕ್ಕೆ ಭೇಟಿಯನ್ನ ಕೊಡ್ತಾರೆ ರಮೇಶ್ ಜಾರಕಿಹೊಳಿ ಅವರು. ಸುತ್ತೂರು ಮಠದ ಮಠಾಧೀಶರನ್ನ ಭೇಟಿಯಾಗಿ ಅಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಸಚಿವ ಸ್ಥಾನವನ್ನ ಮತ್ತೆ ಪಡೆದುಕೊಳ್ಬೇಕು ಅನ್ನುವಂತಹ ಸರ್ಕಸ್ ಅನ್ನ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾರೆ. ಆ ಮೂಲಕ ಅವರು ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ಆಗಮಿಸ್ತಾರೆ. ಅಲ್ಲಿಂದ ಅವರನ್ನ ಭೇಟಿ ಮಾಡಿ ಮಠಾಧೀಶರನ್ನ ಭೇಟಿ ಮಾಡಿ ನಂತರ ಬೆಂಗಳೂರಿಗೆ ಬಂದು ಸಿಎಂ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಈಗ ಸ್ವತಃ ಸಿಎಂ ಅವರೇ ಅವರಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ಬನ್ನಿ ಮಾತನಾಡೋಣ. ಯಾವುದೇ ರೀತಿಯ ಹೇಳಿಕೆಯನ್ನ ಮಾಧ್ಯಮಗಳ ಮುಂದೆ ಕೊಡಬೇಡಿ. ದುಡುಕಿನ ನಿರ್ಧಾರವನ್ನ ನೀವು ತೆಗೆದುಕೊಳ್ಬೇಡಿ. ನಿಮ್ಮ ಸಮಸ್ಯೆ ಏನಿದೆ ಅಂತ ಅದನ್ನ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಮಾತನಾಡೋಣ. ಯಾವುದೇ ಹೇಳಿಕೆಯನ್ನಾಗ್ಲಿ ಮಾಧ್ಯಮದ ಮುಂದೆ ಹೇಳೋಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಅಥವಾ ನಾಳೆ ಸಿಎಂ ಅವರನ್ನ ರಮೇಶ್ ಜಾರಕಿಹೊಳಿ ಅವರು ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಇವತ್ತು ಮೈಸೂರಿನ ಸುತ್ತೂರು ಮಠಕ್ಕೆ ರಮೇಶ್ ಜಾರಕಿಹೊಳಿ ಅವರು ಭೇಟಿ ನೀಡ್ತಾ ಇದ್ದಾರೆ. ಈಗಾಗಲೇ ಸಚಿವ ಸ್ಥಾನವನ್ನ ಕಳೆದುಕೊಂಡಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಸಚಿವನಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ದೆಹಲಿಗೆ ಭೇಟಿಯನ್ನ ನೀಡಿದಂಥ ಸಂದರ್ಭದಲ್ಲಿ ದೇವೇಂದ್ರ ಫಡ್ನವೀಸ್ ಅವರನ್ನ ಕೂಡ ಅವರು ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಆ ಮೂಲಕ ಕೆಲವೊಂದಷ್ಟು ಮಠಾಧೀಶರು ರಮೇಶ್ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಆದರೆ ಪ್ರಮುಖವಾಗಿ ಅವರು ಸಿಡಿ ಕೇಸ್ನಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಯಾವುದೇ ಬಿಜೆಪಿ ನಾಯಕರುಗಳಾಗಲೂ ಕೂಡ ಅವರ ಪರವಾಗಿ ಮಾತನಾಡಿಲ್ಲ. ಬಹಿರಂಗವಾಗಿ ಯಾರೂ ಕೂಡ ಹೇಳಿಕೆಯನ್ನ ನೀಡಿರಲಿಲ್ಲ. ಆದರೆ ಈ ವಿಚಾರ ಏನು, ಸಿಡಿ ಕೇಸ್ ಈಗಾಗಲೇ ತನಿಖೆಯ ಹಂತದಲ್ಲಿ ಇರೋದ್ರಿಂದ ಯಾವುದೇ ಹೇಳಿಕೆಯನ್ನು ಕೊಡುವುದಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲ. ಇದರ ನಡುವೆಯೂ ಕೂಡ ಅವರು ಸಚಿವ ಸ್ಥಾನವನ್ನು ಮತ್ತೆ ಪಡೆದುಕೊಳ್ಬೇಕು ಅನ್ನುವಂತಹ ಸರ್ಕಸನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಒತ್ತಡವನ್ನು ಹೇರುವ ತಂತ್ರಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಸುತ್ತೂರು ಮಠಕ್ಕೆ ಅವರು ಭೇಟಿಯನ್ನು ಕೊಡ್ತಾರೆ. ಅದಾದ ನಂತರ ಅಲ್ಲಿ ಮಾತುಕತೆಯನ್ನು ಮಾಡಿದ ನಂತರ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅವರು ದೇವಿಯ ದರ್ಶನವನ್ನು ಪಡೆದು ನಂತರ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಈಗ ಸ್ವತಃ ಸಿಎಂ ಅವರೇ ರಮೇಶ್ ಜಾರಕಿಹೊಳಿ ಅವರಿಗೆ ಬರುವಂತೆ ಹೇಳಿದ್ದಾರೆ.